ಇವತ್ತು ನೀರುಂಡೆ ಮಾಡುವ ಅಂತ ಹೇಳಿ, ಅಂದರೆ ತುಳುವಲ್ಲಿ ಪೇರಡ್ಡಿ ಅಂತ ಹೇಳ್ತೇವೆ. ಸಖತ್ತಾಗಿರುವಂಥ ಒಂದು ತುಂಬ ರುಚಿಯಾಗಿರುವಂಥ ಒಂದು ತಿಂಡಿ ಅಂತ ಹೇಳ್ಬೋದು. ಸಖತ್ತು ಟೇಸ್ಟ್ ಆಗಿರ್ತದೆ. ಅಂದರೆ ನಾನೊಂದು 5-6 ಗ್ಲಾಸ್ ಆಗುವಷ್ಟು ಬೆಳ್ತಿಗೆ ಅಕ್ಕಿಯನ್ನು ನೀರಲ್ಲಿ ನೆನೆ ಹಾಕಿದ್ದೇನೆ. ಅದನ್ನು ಚೆಂದ ತೊಳೆದು ರುಬ್ಬಬೇಕು. ರುಬ್ಬಿ ಬಣಲೆಯಲ್ಲಿ ಹಾಕಿ ಒಲೆ ಮೇಲೆ ಇಟ್ಟು ಕಾಸುವಂಥದ್ದು. ಕಾಸಿ ಗಟ್ಟಿ ಮಾಡಬೇಕು. ಸಣ್ಣ ಸಣ್ಣ ಉಂಡೆ ಮಾಡಿ ತೆಂಗಿನಕಾಯಿ ಹಾಲಲ್ಲಿ ಬೇಯಿಸುವಂಥದ್ದು. ಸಖತ್ತು ಟೇಸ್ಟ್ ಆಗಿರ್ತದೆ. ಅದಕ್ಕಿಂತ ಮೊದಲು ನನ್ನ ಚಾನಲ್ಗೆ ಇದುವರೆಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಶೇರ್ ಕೂಡ ಮಾಡೋದನ್ನು ಮರಿಬೇಡಿ. ನೋಡುವ ವೀಡಿಯೋದಲ್ಲಿ ನೋಡುವ ಯಾವ ರೀತಿಯಾಗಿ ಅಂತೇಳಿ. ತೊಳೆದ ಬೆಳ್ತಿಗೆ ಅಕ್ಕಿಯನ್ನು ಕಲ್ಲಿಗೆ ಹಾಕ್ಕೊಳ್ಳ. ಕಲ್ಲಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಬಬೇಕು. ಹೇಗಿದ್ರೆ ಒಂದು 1.5 ಗಂಟೆ 20 ನಿಮಿಷ ಬೇಕಿದು. ಹಾಗೆ ರುಚಿಗೆ ಬೇಕಷ್ಟು ಉಪ್ಪು ಕೂಡ ಹಾಕ್ಕೊಳ್ಳು. ನೋಡಿ, ಇದು ಸಣ್ಣ ಆಯ್ತು ಅಕ್ಕಿ. ಇಷ್ಟು ನೈಸ್ ಆದರೆ ಸಾಕು. ಇದನ್ನು ಇನ್ನು ತೆಗೆದು ಒಂದು ಪಾತ್ರೆಗೆ ಹಾಕುವ. ಸ್ವಲ್ಪ ನೀರು ಹಾಕಿ ಈ ಕಲ್ಲನ್ನು ತೊಳೆದು ಆ ನೀರನ್ನು ಇದೇ ಹಿಟ್ಟಿಗೆ ಸೇರಿಸಿಕೊಳ್ಳುವ. ನೋಡಿ, ಹಿಟ್ಟಿ ಅದಕ್ಕೆ ಇದೆ ನೋಡಿ. ಹಾಗೆ ಇದನ್ನು ಸ್ಟವ್ ಉರಿಸಿ ಒಲೆ ಮೇಲೆ ಇಟ್ಟು ಸ್ವಲ್ಪ ಕಾಸುವ. ಕಾಸಿಯಾಗುವಾಗ ಇಟ್ಟು ಗಟ್ಟಿ ಆಗ್ತದೆ. ಆಮೇಲೆ ಉಂಡೆ ಮಾಡುವಂಥದ್ದು. ಸ್ಟವ್ ಉರಿಸುವ. ನಾವು ಬಣಲೆಯನ್ನು ಸ್ಟವ್ ಮೇಲೆ ಇಡುವ. ಒಂದು 5 ನಿಮಿಷ ಅಲ್ಲೆಲ್ಲ ಗಟ್ಟಿ ಆಗ್ತದೆ. ಇದು ಜಾಸ್ತಿ ಟೈಮ್ ಅಂತ ಬೇಡ. ಒಂದು 3 ನಿಮಿಷ ಆಯಿತು ಒಲೆ ಮೇಲೆ ಇಟ್ಟು. ನೋಡಿ, ಗಟ್ಟಿ ಆಗ್ತಾ ಬಂತು. ಇನ್ನೊಂದು ಸ್ವಲ್ಪ ತಲೆಗಟ್ಟಿ ಆಗ್ತದೆ ನೋಡಿ. ಇಷ್ಟು ಗಟ್ಟಿ ಆದರೆ ಸಾಕು ನೋಡಿ. ಇನ್ನೀಗ ಸ್ಟವ್ ಕೂಡ ಆಫ್ ಮಾಡುವ. ಸಾಕಿದು ಇಷ್ಟು ಗಟ್ಟಿಯಾದ. ಅದನ್ನು ತೆಗೆದೊಂದು ಬಾಳೆ ಎಲೆಗೆ ಹಾಕುವ. ಸ್ವಲ್ಪ ತಣಿಬೇಕು. ನೋಡಿ, ಹಿಟ್ಟು ತಣಿಯುವಷ್ಟೊತ್ತಿಗೆ ನಾವು ಆ ತೆಂಗಿನಕಾಯಿ ತುರಿಯನ್ನು ರುಬ್ಬಿ ಅದರ ಹಾಲನ್ನು ಹಿಂಡಿಕೊಳ್ಳುವ. ಅಷ್ಟೊತ್ತಿಗೆ ಇದು ಹಿಟ್ಟು ಕೂಡ ತಣಿತದೆ. ಆಮೇಲೆ ಇದನ್ನು ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡಿದ್ರೆ ಆಯಿತು. ಒಂದು ತೆಂಗಿನಕಾಯಿ ಬೇಕು. ತೆಂಗಿನಕಾಯಿಯನ್ನು ಈ ರೀತಿಯಾಗಿ ತುರ್ಕೊಳ್ಳು ನೋಡಿ. ಇಷ್ಟು ಇದ್ದರೆ ಸಾಕು. ಇದರಲ್ಲಿ ಒಂದು ತೆಂಗಿನಕಾಯಿಯದ್ದು ತುರಿ ಇದೆ. ತುರ್ತ ತೆಂಗಿನಕಾಯಿ ತುರಿಯನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳು. ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ನೀರು ಹಾಕಿ ನುಣ್ಣಾಗಿ ರುಬ್ಬಬೇಕು. ರುಬ್ಬಿ ತೆಂಗಿನಕಾಯಿ ಎಲ್ಲ ನೀಡುವಂಥದ್ದು. ರುಬ್ಬಿದ ತೆಂಗಿನಕಾಯಿ ತುರಿಯನ್ನು ಇದರಲ್ಲಿ ಬಟ್ಟೆಯಲ್ಲಿ ಹಾಕ್ಕೊಳ್ಳು. ಅಂದರೆ ನಾನೊಂದು ಪಾತ್ರೆಗೆ ಬಟ್ಟೆ ಹಾಕಿ ಇಟ್ಟಿದ್ದೆ ಆಯಿತು. ಅದರಲ್ಲಿ ಹಾಕಿ ಹಿಂಡುವಂಥದ್ದು. ಒಂದು ಸ್ವಲ್ಪ ತೆಂಗಿನ ತುರಿ ಇದೆ, ಅದನ್ನು ಕೂಡ ಗ್ರೈಂಡ್ ಮಾಡಿಕೊಳ್ಳು. ಬಟ್ಟೆಗೆ ಹಾಕ್ಕೊಳ್ಳು. ಬಟ್ಟೆಗೆ ಹಾಕಿ ಚೆಂದ ಅದನ್ನು ಹಿಂಡಿಕೊಂಡ್ರೆ ಆಯಿತು. ದಪ್ಪದ ಕಾಯಿ ಹಾಲನ್ನು ಈ ರೀತಿಯಾಗಿ ಹಿಂಡಿಕೊಳ್ಳುವ. ನಮಗೆ ಇದರಲ್ಲಿ ಸ್ವಲ್ಪ ತೆಳುವಿನ ಕಾಯಿ ಹಾಲು ಕೂಡ ತೆಗಿಬೇಕು. ಅಂದರೆ ಸೆಕೆಂಡ್ ಕಾಯಿ ಹಾಲು. ಇದಕ್ಕೆ ಸ್ವಲ್ಪ ನೀರು ಹಾಕಿ ನಾವು ಸ್ವಲ್ಪ ತೆಳುವಿನ ಕಾಯಿ ಹಾಲು ತೆಗೆದುಕೊಳ್ಳುವ. ಅಂದರೆ ಸೆಕೆಂಡ್ ಕಾಯಿ ಹಾಲು. ಇಲ್ಲಿ ಅದು ಎಷ್ಟಿದ್ರೆ ಸಾಕು.
ನೋಡಿ ಈ ರೀತಿಯಾಗಿ ಅದು ಹಿಟ್ಟು ಗಂಟು ಗಂಟು ಇದ್ದರೆ ಆ ಗಂಟನ್ನು ಬಿಡಿಸಿಕೊಳ್ಬೇಕು. ಕೈಗೆ ಸ್ವಲ್ಪ ಕೋಕೋನಟ್ ಆಯಿಲ್ ಸವರಿ ಈ ರೀತಿಯಾಗಿ ಉಂಡೆ ಮಾಡಿದರೆ ಆಯಿತು. ತುಂಬ ದೊಡ್ಡ ದೊಡ್ಡ ಉಂಡೆ ಮಾಡೋದು ಬೇಡ. ತುಂಬ ದೊಡ್ಡ ದೊಡ್ಡ ಉಂಡೆ ಮಾಡಿದರೆ ನಮಗೆ ಅದು ತೆಂಗಿನಕಾಯಿ ಹಾಲಲ್ಲಿ ಬೇಯಲಿಕ್ಕಿಲ್ಲ. ಈ ನೀರುಂಡೆ ಎಲ್ಲ ಇದೆಯಲ್ಲ ಮಕ್ಕಳೆಲ್ಲ ತುಂಬ ಇಷ್ಟಪಡ್ತಾರೆ ನೋಡಿ. ಉಂಡೆ ಎಲ್ಲ ಮಾಡಿ ಆಯಿತು. ಇನ್ನಿದನ್ನು ತೆಳು ಕಾಯಲ್ಲ ತೆಗೆದಿಟ್ಟದಿದೆ ಅದರಲ್ಲಿ ಹಾಕಿ ಬೇಯಿಸುವ. ಸ್ಟವ್ ಉರಿಸಿ ಪಾತ್ರೆಯನ್ನು ಇಡುವ ಸ್ಟವ್ ಮೇಲೆ. ಅದಕ್ಕೆ ಈ ಸ್ವಲ್ಪ ತೆಳುವಿನ ಕಾಯಿ ಹಾಲಿದೆ ತೆಗೆದದ್ದು ಅದನ್ನು ಹಾಕ್ಕೊಳ್ಳುವ. ಅಂದರೆ ಸ್ವಲ್ಪ ನೀರು ಸೇರಿಸಿದ್ದೇನೆ ನಾನು, ಇದು ಬಿಸಿಯಾಗಲಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳ ರುಚಿಗೆ ಬೇಕಷ್ಟು. ನೋಡಿ ಇದು ಕುದಿಲಿಕ್ಕೆ ಸ್ಟಾರ್ಟ್ ಆಯಿತು. ಇದಕ್ಕೆ ನಾವು ಈ ಮಾಡಿಟ್ಟ ಉಂಡೆಯನ್ನು ಹಾಕ್ಕೊಳ್ಳುವ. ನೋಡಿ ನೀರುಂಡೆ ರೆಡಿಯಾಗಿದೆ ನೋಡಿ. ಚೆಂದ ಬೆಂದಿದೆ ಕೂಡ ಉಂಡೆ. ಹಾಗೆ ಇದಕ್ಕೆ ಸ್ವಲ್ಪ ದಪ್ಪ ಕಾಯಿ ಹಾಲು ನಾನು ತೆಗೆದಿಟ್ಟಿದ್ದೆ ಆಯಿತು. ಅದನ್ನು ಹಾಕುವ, ಕಾಯಿ ಹಾಲನ್ನು ಹಾಕ್ಕೊಳ್ಳುವ. ಕುದಿಲಿಕ್ಕೆ ಸ್ಟಾರ್ಟ್ ಆಗುವಾಗ ನಾವು ಸ್ಟವ್ ಆಫ್ ಮಾಡುವ. ನೋಡಿ ಚೆಂದ ಕುದಿಯಿತು. ನಾವಿವಾಗ ಸ್ಟವ್ ಆಫ್ ಮಾಡುವ. ನೋಡಿ ನೀರುಂಡೆ ನೋಡಿ ನೀರುಂಡೆ ಎಲ್ಲ ಬೆಶಿಕ್ಕು ಒಳ್ಳೆಯದ. ಸೂಪರ್ ಟೇಸ್ಟು ನೀರುಂಡೆ. ಹಾಗೆ ಬೆಲ್ಲ ಬೇಕಿದ್ರೆ ಬೆಲ್ಲ ಸೇರಿಸ್ಕೊಂಡು ತಿನ್ಬೋದು. ಸಾಕಷ್ಟು ಟೇಸ್ಟ್ ಇರ್ತವೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ, ಒಳ್ಳೆಯದಲ್ಲ. ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದೆ ಇನ್ನೊಂದು ವಿಡಿಯೋಲಿ ಕಾಣೋಣ. ನಮಸ್ಕಾರ. ಈ ಬೆಲ್ಲ ಹಾಕಿದೆ ಬೇಕಾರೆ. ಹ್ಞೂ.